ಮುನಿರಾಜ ಗವಾಯಿಗಳ ಕಲಾ ಪ್ರತಿಷ್ಠಾನ ಧಾರವಾಡ ಮತ್ತು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ಇವರ ವತಿಯಿಂದ ರಂಗಚಂದ್ರ ಪ್ರಶಸ್ತಿ ಪ್ರದಾನ ಮತ್ತು ರಂಗ ಚಿಂತನೆ ಕಾರ್ಯಕ್ರಮ ದಿನಾಂಕ 25/6/2022 ಶನಿವಾರ ಸಂಜೆ 5ಕ್ಕೆ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. 2022ರ ರಂಗಚಂದ್ರ ಪ್ರಶಸ್ತಿಯನ್ನ ಜಿಬಿ ಕಲಾ ಬಳಗದ ರಂಗನಟರಾದ ಜಿಬಿ ಹಿರೇಮಠ ಅವರಿಗೆ ನೀಡಿ ಗೌರವಿಸಲಾಗುವುದು. ಈ ಪ್ರಶಸ್ತಿ ಪ್ರದಾನವನ್ನ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಕೆಬಿ ಗುಡಸೆ ಮಾಡಲಿದ್ದಾರೆ. ಇನ್ನು ರಂಗಚಿಂತನೆಯನ್ನ ರಂಗಕರ್ಮಿಗಳಾದ ಡಾಕ್ಟರ್ ಶಶಿಧರ್ ನರೇಂದ್ರ ಮಾಡುವರು. ಅಧ್ಯಕ್ಷತೆಯನ್ನ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಶರಣಮ್ಮ ಗೋರೆಪಾಳವರು ವಹಿಸುವರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ, ಪಂಡಿತ ಪುಟ್ಟರಾಜ ಗವಾಯಿಗಳ ಕಲಾ ಪ್ರತಿಷ್ಠಾನದ ಅಧ್ಯಕ್ಷ ಕೆಎಚ್ ನಾಯಕ್ ಉಪಸ್ಥಿತಿ ಇರುವರು ಎಂದು ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಮಾರ್ತಾಂಡಪ್ಪ ಕತ್ತಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾದ ಮಹಂತೇಶ್ ನರೇಕಲ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಡಾಕ್ಟರ್ ಡಿಜೆ ಶೆಟ್ಟಿ ಎಜುಕೇಶನ್ ಸೊಸೈಟಿಯ ಟಿಎಂ ಶೆಟ್ಟಿ ಮೆಮೋರಿಯಲ್ ಇಂಡಿಪೆಂಡೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ, ವಾಣಿಜ್ಯ, ಕಲಾ ಮತ್ತು ಪದವಿ ವಿಭಾಗಗಳಾದ ಬಿಸಿಎ, ಬಿಕಾಂ, ಸಿಎಸ್ ಹಾಗೂ ಎಂಕಾಂ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ಸುಸಜ್ಜಿತ ಕಟ್ಟಡ, ಲ್ಯಾಬೊರೇಟರಿಗಳು, ಗ್ರಂಥಾಲಯ, ನುರಿತ ಅಧ್ಯಾಪಕ ವೃಂದ, ಕಂಪ್ಯೂಟರ್ ಲ್ಯಾಬ್, ಉತ್ತಮ ಕ್ಲಾಸ್ ರೂಮ್ಗಳು ಒಳಗೊಂಡಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲಾಗುವುದು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ, ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರಿಣಾಮಕಾರಿ ಬೋಧನೆ. ಆಸಕ್ತರು ಇಂದೇ ಸಂಪರ್ಕಿಸಿ ಡಾಕ್ಟರ್ ಡಿಜಿ ಶೆಟ್ಟಿ ಎಜುಕೇಶನ್ ಸೊಸೈಟಿ, ಜ್ಞಾನದೇಗುಲ, ಕೆಎಂಎಫ್ ಹತ್ತಿರ ಧಾರವಾಡ. ದೂರವಾಣಿ ಸಂಖ್ಯೆ 0836-2465-327, ಮೊಬೈಲ್ ನಂಬರ್ 9343-400-038 ಮತ್ತು 9902-595-5587 ಹಾಗೂ 9986-98-3810.